ಎಲ್ಲರಿಗೂ ಬೆಳಗಿನ ನಮಸ್ಕಾರಗಳು. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾನು ನಿಮಗೆ 10ನೇ ತರಗತಿಯಲ್ಲಿ ಅಧ್ಯಾಯ 1 ಯಾವುದಪ್ಪ ಅಂತಂದ್ರೆ ಆಧುನಿಕ ಒಲಿಂಪಿಕ್ ಮತ್ತು ಏಷ್ಯನ್ ಕ್ರೀಡೆಗಳು ಅಂತಕ್ಕಂಥದ್ದು. ಅಧ್ಯಾಯ 1 ಆಧುನಿಕ ಒಲಿಂಪಿಕ್ಸ್ ಮತ್ತು ಏಷ್ಯನ್ ಕ್ರೀಡೆಗಳು. ಈ ಅಧ್ಯಾಯವನ್ನ ನೀವು ಓದೋದಕ್ಕಿಂತ ಮುಂಚೆ ಮಕ್ಕಳೇ, ನೀವು ಈ ಟೋಕಿಯೋ ಒಲಿಂಪಿಕ್ ನಡೀತಾ ಇದೆ ಅಲ್ವಾ, ಈ ಟೋಕಿಯೋ ಒಲಿಂಪಿಕ್ ಈಗ ಟೋಕಿಯೋದಲ್ಲಿ ನಡೀತಾ ಇದೆ, ಆದ್ರೆ ಅದರ ಮೂಲ ಯಾವ ರೀತಿ ನಡೆದು ಬಂತು, ಹೇಗ್ ಬಂತು ಅನ್ನೋದನ್ನ ಈ ಚಾಪ್ಟರ್ ಅಲ್ಲಿ ನಾವು ಓದ್ತಾ ಹೋಗ್ತೇವೆ. ಹಾಗಾದ್ರೆ ಮಕ್ಕಳೇ, ನಾವು ಈ ಆಧುನಿಕ ಒಲಿಂಪಿಕ್ ಮತ್ತು ಏಷ್ಯಾ ಕ್ರೀಡಾಕೂಟದಲ್ಲಿ ಬರ್ತಕ್ಕಂತಹ ಪ್ರಮುಖ ಅಂಶಗಳು ಯಾವಪ್ಪ ಅಂತ ಅಂದ್ರೆ, ಪ್ರಮುಖ ಅಂಶಗಳನ್ನ ನಾವು ಈ ಅಧ್ಯಾಯದಲ್ಲಿ ನಾವು ಯಾವ್ಯಾವ ಪ್ರಮುಖ ಅಂಶಗಳನ್ನ ನಾವು ನೋಡ್ತಾ ಹೋಗ್ತೀವಿ ಅಂತ ಅಂದ್ರೆ, ಮೊದಲನೆಯದಾಗಿ ನಾವು ಈ ಚಾಪ್ಟರ್ ಅಲ್ಲಿ ಆಧುನಿಕ ಒಲಿಂಪಿಕ್ ಯಾವ ರೀತಿ ಪ್ರಾರಂಭ ಆಯ್ತು ಮತ್ತು ಅದರ ಉದ್ದೇಶ ಏನು, ಒಂದನೇದಾಗಿ ಆಧುನಿಕ ಒಲಿಂಪಿಕ್ ಪ್ರಾರಂಭ ಮತ್ತು ಇದರ ಉದ್ದೇಶಗಳೇನು, ಯಾಕೆ ಪ್ರಾರಂಭ ಮಾಡಬೇಕಾಯಿತು ಅನ್ನೋದ್ರ ಬಗ್ಗೆ ಈ ಚಾಪ್ಟರ್ ಅಲ್ಲಿ ನಾವು ನೋಡ್ತಾ ಹೋಗ್ತೇವೆ. ಹಾಗೆಯೇ ಎರಡನೇದಾಗಿ ಈ ಒಲಿಂಪಿಕ್ ನಲ್ಲಿ ಬಳಸತಕ್ಕಂತಹ ಧ್ವಜ, ಧ್ವಜದ ಬಗ್ಗೆ ನಾವು ನೋಡ್ತಾ ಹೋಗ್ತೇವೆ. ಹಾಗೆಯೇ ನಾವು ಮೂರನೇದಾಗಿ ಈ ಒಲಿಂಪಿಕ್ ನಲ್ಲಿ ಬಳಸತಕ್ಕಂತಹ ಜ್ಯೋತಿ, ಒಲಿಂಪಿಕ್ಸ್ ಜ್ಯೋತಿ, ಇದರ ಬಗ್ಗೆ ನಾವು ನೋಡ್ತೇವೆ. ಹಾಗೆಯೇ ನಾಲ್ಕನೆಯದಾಗಿ ನಾವು ಏಷ್ಯನ್ ಕ್ರೀಡೆಗಳು, ಏಷ್ಯಾ ಖಂಡ ಅಂತ ಬರುತ್ತಲ್ಲ, ಏಷ್ಯನ್ ಕ್ರೀಡೆಗಳು, ಇದ್ರ ಬಗ್ಗೆ ಮಕ್ಕಳೇ ನಾವು ಈ ಅಧ್ಯಾಯದಲ್ಲಿ ನಾವು ನೋಡ್ತಾ ಹೋಗೋಣ. ಹಾಗಾದ್ರೆ ಮೊದಲನೆಯದಾಗಿ ನಾವು ಈ ಆಧುನಿಕ ಒಲಿಂಪಿಕ್ಸ್ ಕ್ರೀಡಾಕೂಟಗಳು ಹೇಗೆ ಪ್ರಾರಂಭವಾದವು ಮತ್ತು ಇದರ ಉದ್ದೇಶಗಳು ಏನು ಅಂತ ನಾವು ನೋಡೋದಾದ್ರೆ, ಮೊದಲನೆಯದಾಗಿ ನಾವು ಈ ಒಲಿಂಪಿಕ್ ಕ್ರೀಡೆ ಅಂತಕ್ಕಂಥದ್ದು ಜಗತ್ತಿನಲ್ಲಿಯೇ ಅತಿ ಶ್ರೇಷ್ಠವಾಗಿರ್ತಕ್ಕಂತಹ ಕ್ರೀಡಾಪಟುಗಳನ್ನ ನಿರ್ಧರಿಸತಕ್ಕಂತಹ ಪಂದ್ಯಾವಳಿಗಳು ಇಲ್ಲಿ ನಡೀತಾ ಇದ್ವು. ಅನೇಕ ದೇಶಗಳಲ್ಲಿ ಅವರ ಸ್ಟ್ಯಾಮಿನಾ, ನೈಪುಣ್ಯತೆ, ಅವರ ದೇಹದಾಢ್ಯತೆ, ಅವರ ಒಂದು ಏನು ಅಂತಂದ್ರೆ ಅವರ ಒಂದು ಇಷ್ಟು ಟೈಮಲ್ಲಿ ಇಷ್ಟು ರೆಕಾರ್ಡ್ಗಳು ಏನೇನು ಮಾಡ್ಬೋದಪ್ಪ ಅಂತಂದ್ರೆ ಅದು ಈ ಒಲಿಂಪಿಕ್ನಲ್ಲಿ ಮಾಡಬಹುದಾಗಿತ್ತು, ಭಾಗವಹಿಸಿ ಅವರು ಮಾಡಬಹುದಾಗಿತ್ತು. ಇಂತಹ ಒಲಿಂಪಿಕ್ ಕ್ರೀಡಾಕೂಟಗಳು ಮೊಟ್ಟ ಮೊದಲು ಎಲ್ಲಿ ನಡೀತಾವಪ್ಪ ಅಂತಂದ್ರೆ ಗ್ರೀಕ್ ದೇಶದಲ್ಲಿ ನಡೀತವೆ. ಗ್ರೀಕ್ ದೇಶದಲ್ಲಿ ಕ್ರಿಸ್ತ ಪೂರ್ವ 776 ಸ್ಟಾರ್ಟ್ ಆಗಿದ್ದು ಕ್ರಿಸ್ತ ಶಕ 396 ಈ ಒಲಿಂಪಿಕ್ಸ್ ಕ್ರೀಡಾಕೂಟಗಳು ನಡೀತಾ ಬರ್ತವೆ. 394 ಈ ಒಲಿಂಪಿಕ್ಸ್ ಕ್ರೀಡಾಕೂಟಗಳು ನಡೀತಾ ಇರ್ತವೆ. ಯಾವಾಗ ಆಧುನಿಕ ಕಾಲದಲ್ಲಿ, ಹಿಂದಿನ ಕಾಲದಲ್ಲಿ, ಯಾವಾಗ ಕ್ರಿಸ್ತ ಪೂರ್ವ ಗ್ರೀಕ್ ದೇಶದಲ್ಲಿ ಇದು 776 ಪ್ರಾರಂಭವಾಗಿ ಕ್ರಿಸ್ತ ಶಕ 394 ಇವು ನಡೀತಾ ಬರ್ತವೆ. ಹೀಗೆ ಇವು ನಡೀತಾ ಬರ್ತಕ್ಕಂತಹ ಸನ್ನಿವೇಶದಲ್ಲಿ ಏನೇನಾಗ್ತದೆ, ಅನೇಕ ಯುದ್ಧಗಳು ನಡೀತಾ ಹೋಗ್ತವೆ. ಈ ಯುದ್ಧಗಳು ನಡೀತಾ ಹೋದಾಗೆ ಏನಾಗ್ತದಪ್ಪ ಅಂತಂದ್ರೆ, ಆವಾಗ ಯಾರು ಬರ್ತಾರೆ, ರೋಮ್ ದೇಶದ ದೊರೆ ಬರ್ತಾನೆ. ರೋಮ್
ರೋಮ್ ದೇಶದ ದೊರೆ ಥಿಯೋಡೋಟಿಸ್ ಅಂತಕ್ಕಂಥವನು. ಥಿಯೋಡೋಟಿಸ್, ಥಿಯೋಡೋಟಿಸ್ ಅಂತಕ್ಕಂಥ ಒಬ್ಬ ರೋಮ್ ದೇಶದ ದೊರೆ ಏನ್ ಮಾಡ್ತಾನೆ, ಈ ಯುದ್ಧಗಳು ಪ್ರಾರಂಭ ಆಗ್ಬೇಕಾದ್ರೆ ಅವನೇನ್ ಮಾಡ್ತಾನೆ, ಈ ಕ್ರೀಡಾಕೂಟಗಳು ನಡೆಯೋ ಹಾಗಿಲ್ಲ, ಈ ಕ್ರೀಡಾಕೂಟಗಳನ್ನ ನಿಲ್ಲಿಸ್ರಿ ಅಂತಕ್ಕಂಥದ್ದನ್ನ ಅವನು ರಾಜ ಆರ್ಡರ್ ಮಾಡ್ತಾನೆ. ಅವಾಗ ಏನಾಗ್ತವೆ, ಈ ಕ್ರೀಡಾಕೂಟಗಳು ಗ್ರೀಕ್ ದೇಶದಲ್ಲಿ ಕ್ರಿಸ್ತಪೂರ್ವ 776 ಸ್ಟಾರ್ಟ್ ಆಗಿರೋವು ಕ್ರಿಸ್ತ ಶಕ 394 ನಡೀತವೆ. ಆಗ ಈ ಥಿಯೋಡೋಟಿಸ್ ಅಂತಕ್ಕಂತಹ ರಾಜ ಏನ್ ಮಾಡ್ತಾನೆ, ಈ ಕ್ರೀಡಾಕೂಟಗಳನ್ನ ನಿಲ್ಲಿಸ್ತಾನೆ. ನಂತರ ದಿನಗಳಲ್ಲಿ ಏನ್ ಮಾಡ್ತಾರೆ, ಈ ಕ್ರೀಡಾಕೂಟಗಳನ್ನ ನಿಲ್ಲಿಸಿದಾಗ ನಂತರದ ದಿನಗಳಲ್ಲಿ ಫ್ರಾನ್ಸ್ ದೇಶದ ವ್ಯಕ್ತಿಯಾಗಿರ್ತಕ್ಕಂತ ಫ್ರಾನ್ಸ್ನ ಬ್ಯಾರನ್ ಡಿ ಕೊಬಾರ್ಟಿನ್ ಅಂತಕ್ಕಂಥವ್ರು ಮತ್ತೆ ಈ ಕ್ರೀಡಾಕೂಟಗಳನ್ನ ನಾವು ಸ್ಟಾರ್ಟ್ ಮಾಡಬೇಕು, ಹೇಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನ ಅವನೇನ್ ಮಾಡ್ತಾನೆ, 1894 ಅವನು ಒಂದು ಸಮಿತಿಯನ್ನ ಮಾಡ್ತಾನೆ. ಈ ಬ್ಯಾರನ್ ಡಿ ಕೊಬಾರ್ಟಿನ್ ಅವರ ಸತತ ಪ್ರಯತ್ನದಿಂದ, ದೃಢ ಸಂಕಲ್ಪದಿಂದ ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟಗಳು ರೂಪುಗೊಳ್ತವೆ, ಮತ್ತೆ ಅವಕ್ಕೆ ಜೀವ ಬರುತ್ತೆ, ಕಳೆ ಬರುತ್ತೆ, ಚಿಗುರುಡಿಯುತ್ತೆ ಅಂತ ನಾವು ಹೇಳ್ಬೋದು. ಹೀಗೆ 1994 ಫ್ರಾನ್ಸ್ನ ಸಾರಾಬಾದಲ್ಲಿ ಸಾರಾಬಾದಿನಲ್ಲಿ ಈ ಕ್ರೀಡಾಕೂಟಗಳ ಬಗ್ಗೆ ಅವನೇನ್ ಮಾಡ್ತಾನೆ, ಒಂದು ಅಂತಾರಾಷ್ಟ್ರೀಯ ಹವ್ಯಾಸಿ ಕ್ರೀಡಾಕೂಟಗಳನ್ನ ಮಾಡಿಬಿಟ್ಟು ಅಲ್ಲಿ ಒಲಿಂಪಿಕ್ ಅನ್ನ ಮತ್ತೆ ಪ್ರಾರಂಭ ಮಾಡಬೇಕು ಅಂತಕ್ಕಂತಹ ಒಂದು ಯೋಜನೆಯನ್ನ ಅವನು ಅದರಲ್ಲಿ ಇಡ್ತಾನೆ. ಆಗ ಯೋಜನೆಯನ್ನ ಮಂಡಿಸಿದಾಗ ಇದರ ಯೋಜನೆಯನ್ನ ಎಲ್ಲಾ ರಾಷ್ಟ್ರಗಳು, ಅಂದ್ರೆ ಸುಮಾರು 9 ದೇಶಗಳು ಈ ಕ್ರೀಡಾಕೂಟದ ಸದಸ್ಯತ್ವವನ್ನ ಪಡಿತವೆ. ಈ 9 ಪ್ರತಿನಿಧಿಯನ್ನ ಒಳಗೊಂಡಿರ್ತಕ್ಕಂತಹ ಒಂದು ಸಮಿತಿ ಅವತ್ತು ರಚನೆ ಮಾಡ್ತಾರೆ. ಅದೇ ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ, ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಅವಾಗ ಜಾರಿಗೆ ಬರುತ್ತೆ. ಇದರ ಮೊಟ್ಟ ಮೊದಲ ಅಧ್ಯಕ್ಷರಾಗಿ ಗ್ರೀಕ್ ದೇಶದ ಡಿಮಿಟ್ರಿಯಸ್ ವಿಕೆಲಾಸ್ ಅಂತಕ್ಕಂಥವನು, ಈ ಸಮಿತಿಯ ಮೊದಲ ಅಧ್ಯಕ್ಷನಾಗಿ ಆಯ್ಕೆಯಾಗ್ತಾನೆ. ಹಾಗೆ ಮೊದಲ ಕಾರ್ಯಾಧ್ಯಕ್ಷರಾಗಿ ಬ್ಯಾರನ್ ಡಿ ಕೊಬಾರ್ಟಿನ್ ಅವರು ಇದಕ್ಕೆ ಆಯ್ಕೆಯಾಗ್ತಾರೆ. ಹೀಗೆ 9 ಪ್ರತಿನಿಧಿಗಳನ್ನ ಒಳಗೊಂಡಿರ್ತಕ್ಕಂತಹ ಒಂದು ಸಮಿತಿ ರಚನೆಯಾಗುತ್ತೆ. ಅದೇ ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ. ಇದರ ಮೊಟ್ಟ ಮೊದಲ ಅಧ್ಯಕ್ಷರು ಗ್ರೀಕ್ ದೇಶದ ಡಿಮಿಟ್ರಿಯಸ್ ಮೆಕಲಾಸ್ ಅಂತಕ್ಕಂಥವ್ರು ಮತ್ತು ಇದರ ಮೊದಲ ಕಾರ್ಯಾಧ್ಯಕ್ಷರಾಗಿ ಕೊಬಾರ್ಟಿನ್ ಅವರು ಆಯ್ಕೆಯಾಗ್ತಾರೆ. ಈ ಸಮಿತಿ 1896 ಈ ಸಮಿತಿ ಜಾರಿಗೆ ಬರುತ್ತೆ. 1896 ಏಪ್ರಿಲ್ 5 ಗ್ರೀಕ್ ದೇಶದ ಅಥೆನ್ಸ್ ಮತ್ತೆ ಸ್ಪಾರ್ಟಾ ಕೇಳಿದಿರಾ ನೀವು, ಅಥೆನ್ಸ್ ಗ್ರೀಕ್ ದೇಶದ ಅಥೆನ್ಸ್ ನಲ್ಲಿ ಇದು ಮೊಟ್ಟ ಮೊದಲ ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟಗಳು ನಡೆಯಬೇಕು ಅಂತಕ್ಕಂತ ಈ ಸಮಿತಿ ನಿರ್ಣಯವನ್ನ ಮಾಡುತ್ತೆ. ಹೀಗೆ ಇದು ಈ 1994 ರಚಿಸಿರತಕ್ಕಂತ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಮುಖ್ಯ ಕಚೇರಿ ಎಲ್ಲಿದೆ ಅಂತ ಅಂದ್ರೆ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಇದೆ. ಸ್ವಿಟ್ಜರ್ಲ್ಯಾಂಡ್ ದೇಶದ ಬುಸ್ಸಾನ್ ಅಂತಕ್ಕಂತ ನಗರದಲ್ಲಿ, ಸ್ವಿಟ್ಜರ್ಲ್ಯಾಂಡಿನ ಬುಸ್ಸಾನ್ ಅಂತಕ್ಕಂತಹ ನಗರದಲ್ಲಿ ಇದರ
ಕೇಂದ್ರ ಕಚೇರಿ ಇದೆ. ಇದು ಅತ್ಯಂತ ಸ್ವತಂತ್ರ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತೆ. ಈ ಸಂಸ್ಥೆಯ ಮುಖ್ಯ ಉದ್ದೇಶ ಅನೇಕ ಸ್ವತಂತ್ರ ಸಂಸ್ಥೆಯಾಗಿ ಒಲಿಂಪಿಕ್ ಕ್ರೀಡಾಕೂಟಗಳನ್ನ ನಿರ್ಣಯ ಮಾಡೋದು, ಹಾಗೆಯೇ ನಿರ್ದೇಶನ ನೀಡೋದು. ಹಿಂಗೆ ಇವತ್ತೇ ನಡಿಬೇಕು, ಇಂಥ ಡೇಟ್ ನಡಿಬೇಕು, ಹೀಗೆ ನಡಿಬೇಕು, ಹಿಂಗೆ ಆಗ್ಬೇಕು ಅಂತಕ್ಕಂತ ಇದೇ ಕಾನೂನುಗಳನ್ನ ಇದು ಸ್ವತಂತ್ರವಾಗಿ ಈ ಸಮಿತಿ ತರುತ್ತೆ. ಹೀಗೆ ಸ್ವತಂತ್ರವಾಗಿ ಮಾಡಿರ್ತಕ್ಕಂತಹ ಈ ಸಂಸ್ಥೆ ಒಲಿಂಪಿಕ್ ಸಮಿತಿಯಾಗಿ ರೂಪುಗೊಳ್ಳುತ್ತೆ. ಇದರ ಮುಖ್ಯ ಗೊತ್ತಾಯ್ತು ನಿಮಗೆ, ಒಲಿಂಪಿಕ್ನ ಆಧುನಿಕ ಒಲಿಂಪಿಕ್ ಯಾವ ರೀತಿ ಪ್ರಾರಂಭ ಆಯಿತು ಅನ್ನೋದು ನಿಮಗೆ ಗೊತ್ತಾಯ್ತು. ಹಾಗಾದ್ರೆ ಈಗ ನೆಕ್ಸ್ಟ್ ಇದರ ಉದ್ದೇಶಗಳೇನು, ಯಾಕೆ ಈ ಒಲಿಂಪಿಕ್ಸ್ ಅನ್ನ ಸಮಿತಿಯನ್ನ ರಚನೆ ಮಾಡಿ ಒಲಿಂಪಿಕ್ ಕ್ರೀಡಾಕೂಟಗಳನ್ನ ಆಯೋಜನೆ ಮಾಡ್ಬೇಕಪ್ಪ ಅಂತಂದ್ರೆ, ಈ ಕ್ರೀಡಾಕೂಟದ ಮುಖ್ಯ ಉದ್ದೇಶ ಯಾವುದೇ ಜಾತಿ ಧರ್ಮ ಭೇದ ಭಾವವಿಲ್ಲದೆ, ಯಾವುದೇ ಜಾತಿ ಆಗಿರ್ಬೋದು, ಅವನ ಆ ಜಾತಿ ಈ ಜಾತಿ ವರ್ಗ, ಅವನ ಮೇಲ್ವರ್ಗ ಕೀಳ್ವರ್ಗ, ಅವನ ಸಾಹುಕಾರ ಬಡವ ಧರ್ಮ, ಅವನ ಹಿಂದೂ ಕ್ರಿಶ್ಚಿಯನ್ ಮುಸ್ಲಿಂ ಅಂತಕ್ಕಂತಹ ಭೇದ ಭಾವವಿಲ್ಲದೆ, ಪ್ರಪಂಚದ ಅತಿ ದೊಡ್ಡ ಸಾಮೂಹಿಕ ಕಾರ್ಯಕ್ರಮ ಯಾವುದಾದ್ರೂ ನಡೀತಿತ್ತಪ್ಪ ಅಂತಂದ್ರೆ ಆಗಿನ ಕಾಲದಲ್ಲಿ ಅದು ಒಲಿಂಪಿಕ್ಸ್ ಕ್ರೀಡಾಕೂಟ ಮಾತ್ರ. ಈ ಕ್ರೀಡಾಕೂಟದಲ್ಲಿ ಯಾವುದೇ ಜಾತಿ ಭೇದ ವರ್ಣ ಇಲ್ಲದೆ ನಡೀತಕ್ಕಂತ ಒಂದು ಸಾಮೂಹಿಕ ಕ್ರೀಡಾಕೂಟ ಅಂತ ನಾವು ಇದನ್ನ ನಾವು ಕರಿತೇವೆ. ಇದರಲ್ಲಿ ಈ ಒಲಿಂಪಿಕ್ ನಲ್ಲಿ ಡೈಡನ್ ಅಂತಕ್ಕಂತಹ ಒಬ್ಬ ಏನ್ ಹೇಳ್ತಾನೆ ಅಂದ್ರೆ, ಒಲಿಂಪಿಕ್ಕಿನ ಧ್ಯೇಯವಾಕ್ಯ ಏನಪ್ಪ ಅಂತಂದ್ರೆ ಸೈಟಿಯಾಸಿಸ್ ಫೋರ್ಟಿಯಾಸಿಸ್ ಅಲ್ಟಿಯಾಸಿಸ್ ಅಂತ. ಇದರ ದೇಹವಾಕ್ಯ, ಈ ಒಲಿಂಪಿಕ್ಕಿನ ದೇಹವಾಕ್ಯ ಅಂತಂದ್ರೆ ಸೈಟಿಯಾಸಿಸ್. ಫೋರ್ಟಿಯಾಸಿಸ್ ಅಲ್ಟಿಯಾಸಿಸ್ ಸೈಟಿಯಾಸ್ ಅಂದ್ರೆ ವೇಗ, ಫೋರ್ಟಿಯಾಸ್ ಅಂದ್ರೆ ಎತ್ತರ, ಮತ್ತೆ ಅಲ್ಟಿಯಾಸ್ ಅಂದ್ರೆ ಶಕ್ತಿ ಅಂತಕ್ಕಂಥದ್ದು. ಇದು ಇದರ ದೇಹವಾಕ್ಯ. ಈ ಆಧುನಿಕ ಒಲಿಂಪಿಕ್ಕಿನ ದೇಹವಾಕ್ಯ ಏನು ಅಂತ ಅಂದ್ರೆ, ಡೈಡನ್ ಅವರು ರಚಿಸಿರ್ತಕ್ಕಂಥ ಒಲಿಂಪಿಕ್ನ ದೇಹವಾಕ್ಯ ಏನಪ್ಪ ಅಂತಂದ್ರೆ ಸೈಟಿಯಾಸಿಸ್ ಫೋರ್ಟಿಯಾಸಿಸ್ ಮತ್ತೆ ಅಲ್ಟಿಯಾಸಿಸ್. ಅಂದ್ರೆ ಸೈಟಿಯಾಸ್ ಅಲ್ಟಿಯಾಸ್ ಫೋರ್ಟಿಯಾಸ್ ಅಂತ ಕರಿತೀವಿ. ಅಂದ್ರೆ ವೇಗ ಎತ್ತರ ಶಕ್ತಿ, ಫರ್ದರ್ ಹೈಯರ್ ಸ್ಟ್ರಾಂಗರ್ ಅಂತಕ್ಕಂಥದ್ದನ್ನ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ತಾ ಹೋಗ್ತೀವಿ. ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿರ್ತಕ್ಕಂತಹ ಸ್ಪರ್ಧಿಗಳ ಪ್ರಮುಖ ಆಯ್ಕೆ ಏನಪ್ಪ ಅಂದ್ರೆ, ಅವರಲ್ಲಿರ್ತಕ್ಕಂತಹ ನೈಪುಣ್ಯತೆ ಮತ್ತು ದೈಹಿಕ ಸಾಮರ್ಥ್ಯವನ್ನ ಪರೀಕ್ಷೆ ಮಾಡೋದು ಇದರ ಮುಖ್ಯ ಉದ್ದೇಶ. ಇದು ಒಲಿಂಪಿಕ್ಕಿನ ಮುಖ್ಯ ಗುರಿ ಏನಪ್ಪ ಅಂತಂದ್ರೆ ಆ ಸ್ಪರ್ಧಾಳುವಿನ ದೈಹಿಕ ಸಾಮರ್ಥ್ಯ ಮತ್ತೆ ನೈಪುಣ್ಯತೆ. ದೈಹಿಕ ಸಾಮರ್ಥ್ಯ ಇದರ ಗುರಿ. ಸಾಮರ್ಥ್ಯ ಮತ್ತು ನೈಪುಣ್ಯತೆ ಇದನ್ನ ಒಲಿಂಪಿಕ್ಸ್ ನ ಪ್ರಮುಖ ಗುರಿ ಅಂತಕ್ಕಂಥದ್ದು. ಒಲಿಂಪಿಕ್ ನ ಪ್ರಮುಖ ಗುರಿ ಏನಪ್ಪ ಅಂತಂದ್ರೆ ಆ ಸ್ಪರ್ಧೆಯ ನೈಪುಣ್ಯತೆ ಮತ್ತು ಅವನ ದೈಹಿಕ ಸಾಮರ್ಥ್ಯವನ್ನ ಪರೀಕ್ಷೆ ಮಾಡೋದೇ ಈ ಒಲಿಂಪಿಕ್ಸಿನ ಮುಖ್ಯ ಉದ್ದೇಶ ಅಂತಕ್ಕಂಥದ್ದು. ಹಂಗಾದ್ರೆ ನಿಮಗೆ ಒಲಿಂಪಿಕ್ ಆಧುನಿಕ ಒಲಿಂಪಿಕ್ಸ್ ಯಾವಾಗ ಪ್ರಾರಂಭವಾಯಿತು ಮತ್ತು ಅದರ ಉದ್ದೇಶಗಳೇನು ಅನ್ನೋದನ್ನ ನೀವು ತಿಳ್ಕೊಳ್ತಾ ಹೋದ್ರಿ. ಈಗ ನೆಕ್ಸ್ಟ್ ನಾವು ನೋಡೋದಾದ್ರೆ ಆ ಒಲಿಂಪಿಕ್ಸಿನ ಧ್ವಜ ಅಂತಕ್ಕಂಥದ್ದು. ಈ ಒಲಿಂಪಿಕ್ಸ್ ಧ್ವಜ ಅನ್ನ ನೋಡೋದಾದ್ರೆ ನಾವು ಎಲ್ಲಿ ಧ್ವಜವನ್ನ ನಮ್ಮ ಶಾಲೆಯ ಧ್ವಜ ಹಸುಗೋಡು, ಹಸುಗೋಡು ಶಾಲೆಯ ಧ್ವಜ ಅಂತಕ್ಕಂಥದ್ದು ಇರುತ್ತೆ. ಹಾಗೆಯೇ ಒಲಿಂಪಿಕ್ಸ್ ಧ್ವಜ ಯಾವ ರೀತಿ ಇರುತ್ತೆ, ಭಾರತ ದೇಶದ ಧ್ವಜ. ಆವಾಗ ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರು ಕೂಡ ಅವರು ಯುದ್ಧ ಮಾಡುವ ಸಂದರ್ಭದಲ್ಲಿ ಅವರ ರಥಗಳಿಗೆ, ಅವರ ಅಶ್ವದಳಗಳಿಗೆ, ಅವರ ಆನೆ ಇವಕ್ಕೆಲ್ಲ ಅವ್ರೇನ್ ಮಾಡ್ತಿದ್ರು, ಧ್ವಜವನ್ನ ಕಡ್ಕೊಂಡು ಆ ಧ್ವಜದ ಸಂಕೇತವಾಗಿ ಸೂರ್ಯ ಚಂದ್ರ ನಕ್ಷತ್ರಗಳು ಅವನ್ನೆಲ್ಲ ಅವರು
ಆಯ್ಕೆ ಮಾಡ್ಕೊಳ್ತಾ ಇದ್ರು. ಇಂಥ ಧ್ವಜ ಇದರ ಸಂಕೇತ, ಈ ರಾಜನ ಸಂಕೇತ ಅಂತ. ಹಾಗೆ ಈ ಒಲಿಂಪಿಕ್ಸ್ ಧ್ವಜವನ್ನ ನಾವು ನೋಡೋದಾದ್ರೆ ಒಲಿಂಪಿಕ್ಸ್ಗೆ ಒಂದು ಧ್ವಜ, ಮೊದಲನೇದಾಗಿ ಒಲಿಂಪಿಕ್ ನಾಲ್ಕು ವರ್ಷಗಳಿಗೆ ಒಮ್ಮೆ ನಡೀತಾ ಹೋಗುತ್ತೆ ಎಂದು ತಿಳಿದಿರಬೇಕು. ನಾಲ್ಕು ವರ್ಷಕ್ಕೊಮ್ಮೆ ನಡೀತಾ ಹೋಗುತ್ತೆ. ಈಗಿನ ಟೋಕಿಯೋದಲ್ಲಿ ಎಷ್ಟನೇ ಒಲಿಂಪಿಕ್ ಅನ್ನೋದನ್ನ ನೀವು ನಾಳೆ ಬಂದು ನನಗೆ ಹೇಳಬೇಕು ಎಷ್ಟನೇ ಒಲಿಂಪಿಕ್ ನಡೀತಾ ಇದೆ ಅಂದ್ರೆ ಕ್ರಿಸ್ತ ಪೂರ್ವ 776 ಆರಂಭವಾಗಿದ್ದು ಕ್ರಿಸ್ತ ಶಕ 394 ನಡೆಯುತ್ತೆ. ಆಧುನಿಕ ಒಲಿಂಪಿಕ್ 1896 ಪ್ರಾರಂಭ ಆಗ್ತಾ ಇದೆ. ಯಾರು ಬ್ಯಾರಡಿ ಕೊಬಾಲ್ಟಿನ್ ಅನ್ನುವರು ಇದನ್ನ ತಂದ್ರು ಅಂತಕ್ಕಂಥದ್ದು. ಹಾಗಾದ್ರೆ ಮಕ್ಕಳೇ ನಾವೀಗ ಏನ್ ನೋಡ್ತೀವಪ್ಪ ಅಂತಂದ್ರೆ ಒಲಿಂಪಿಕ್ಸ್ ಧ್ವಜ. ಈ ಒಲಿಂಪಿಕ್ಸ್ ಧ್ವಜ ಹೇಗಿರುತ್ತಪ್ಪ ಅಂತಂದ್ರೆ ಇದು ಈ ರೀತಿ ಧ್ವಜ ಇರುತ್ತೆ. ನಿಮ್ಗೆ ಗೊತ್ತು ಧ್ವಜ ಹೇಗಿರುತ್ತೆ ಅಂತಂದ್ರೆ ಈ ರೀತಿ ಇರುತ್ತಲ್ವಾ, ಈ ರೀತಿ ಧ್ವಜ ಇರುತ್ತೆ. ಅದರಲ್ಲಿ 5 ರಿಂಗುಗಳು ಒಂದಕ್ಕೊಂದು ಸೇರ್ಪಡೆ ಆಗಿರುತ್ತೆ. ಇದು ಒಲಿಂಪಿಕ್ಸ್ ಧ್ವಜ ಈ ರೀತಿ ಇರುತ್ತೆ. ಇದನ್ನ ತಗೊಂಡೋಗಿ ಎರಡು ಪಥಸಂಚಲನ ಮಾಡೋದ್ರ ಮೂಲಕ ಹಿಂದಿನ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಯಾರು ಚೆನ್ನಾಗಿ ಆಯ್ಕೆ ಆಗಿರ್ತಾರೆ, ಆಟ ಆಡಿರ್ತಾರೆ, ಸ್ಪೋರ್ಟಿವ್ ಆಗಿರ್ತಾರೆ ಅಂತರು ಧ್ವಜವನ್ನು ಹಿಡಿದು ಅವರ ರಾಷ್ಟ್ರವನ್ನು ಅವರು ಮುನ್ನಡೆಸ್ತಾರೆ ಅಲ್ವಾ. ಪಥಸಂಚಲನ ನಡೆಯುತ್ತೆ, ನಂತರ ಆ ದೇಶಗಳ ಕಾರ್ಯಕ್ರಮಗಳನ್ನು ಕೂಡ ಅವರು ಮಾಡ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್, ಈ ಟೋಕಿಯೋ ದೇಶದಲ್ಲಿ ನಮ್ಮ ಭಾರತದ ಒಂದು ಆಯ್ಕೆ ಏನಾಗಿದೆ, ಸಾಂಸ್ಕೃತಿಕ ಆಯ್ಕೆ ಯಾವುದಪ್ಪ ಅಂತಂದ್ರೆ ಸೂರ್ಯ ನಮಸ್ಕಾರ. ಈ ಸೂರ್ಯ ನಮಸ್ಕಾರವನ್ನ ಅವತ್ತು ನೋಡಿದ್ರಿ ನೀವು, ಉದ್ಘಾಟನೆ ದಿನ ಅಲ್ವಾ. ಈ ಎಲ್ಲ ರಾಜ ಆಸನ ಅಂತ ಕರೀತೀವಿ, ಯೋಗಾಸನಗಳ ರಾಜ ಈ ಸೂರ್ಯ ನಮಸ್ಕಾರವನ್ನ ಆ ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಭಾರತ ದೇಶವನ್ನ ಪ್ರತಿನಿಧಿಸಿದ್ರು ಅಂತಕ್ಕಂಥದ್ದು. ಹಾಗೆಯೇ ನಾವು ಈ ಒಲಿಂಪಿಕ್ ಧ್ವಜವನ್ನ ನೋಡೋದಾದ್ರೆ ಈ ಒಲಿಂಪಿಕ್ ಕ್ರೀಡಾ ಧ್ವಜವನ್ನ 1912 ಬ್ಯಾರಲ್ ಡಿ ಕೊಬಾರ್ಟಿನ್ ಅಂತಕ್ಕಂಥವನು 1900 ಯಾರು ಇವನು ಆಧುನಿಕ ಒಲಿಂಪಿಕ್ ನ ಪಿತಾಮಹ ಅಂತ ನಾವು ಕರಿತೇವೆ. ಇವರು 1912 ಈ ಕೊಬಾರ್ಟಿನ್ ಅವರು ಈ ಒಲಿಂಪಿಕ್ ಗೆ ಒಂದು ಧ್ವಜ ಇರಬೇಕು ಅಂತಕ್ಕಂಥದ್ದನ್ನ ಜಾರಿಗೆ ತಂದು ಅದನ್ನ ವಿನ್ಯಾಸಗೊಳಿಸಿದ್ರು. ಈ ರೀತಿ ಇರ್ಬೋದಾ, ಈ ರೀತಿ ಮಾಡಬಹುದಾ ಅಂತಕ್ಕಂಥದ್ದನ್ನ ಇವರು ಮಂಡನೆ ಮಾಡಿದ್ರು. ಆಗ 1914 ಪ್ಯಾರಿಸ್ನಲ್ಲಿ ನಡೆದಿರತಕ್ಕಂತಹ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಪ್ಯಾರಿಸ್ನಲ್ಲಿ ನಡೆದಿರತಕ್ಕಂತಹ ಒಲಿಂಪಿಕ್ಸ್ ಸಮ್ಮೇಳನದಲ್ಲಿ ಈ ಧ್ವಜವನ್ನ ಅಧಿಕೃತವಾಗಿ ಪ್ರಸ್ತುತಪಡಿಸ್ತಾರೆ. ಹಾಗೆ ಪ್ರಸ್ತುತಪಡಿಸಿದ ನಂತರ ಅದಕ್ಕೆ ಮಾನ್ಯತೆ ಸಿಗುತ್ತೆ. ಆ ಮಾನ್ಯತೆಯ ಜೊತೆಗೆ ಮೊಟ್ಟ ಮೊದಲ ಬಾರಿಗೆ 1920 ಬೆಲ್ಜಿಯಂ ಅಲ್ಲಿ ನಡೆದಿರತಕ್ಕಂತಹ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ 1920 ಬೆಲ್ಜಿಯಂನಲ್ಲಿ ನಡೆದಿರತಕ್ಕಂತಹ ಕ್ರೀಡಾಕೂಟದಲ್ಲಿ ಅಧಿಕೃತವಾಗಿ ಈ ಕ್ರೀಡಾಕೂಟದಲ್ಲಿ ಇದನ್ನ ಹಾರಿಸಲಾಗುತ್ತೆ. 1912 ಕೊಬಾರ್ಟಿನ್ ಅವರು ಏನ್ ಮಾಡ್ತಾರೆ, ಒಂದು ಧ್ವಜ ಇರಬೇಕು ಅಂತಕ್ಕಂಥದ್ದನ್ನ ಅವರು ವಿನ್ಯಾಸ ಮಾಡ್ತಾರೆ. 1914 ಇವರು ಪ್ಯಾರಿಸ್ನಲ್ಲಿ ನಡೆದಿರತಕ್ಕಂತಹ ಕ್ರೀಡಾಕೂಟದಲ್ಲಿ ಇದನ್ನ ಅವ್ರೇನ್ ಮಾಡ್ತಾರೆ, ಪ್ರಸ್ತುತಪಡಿಸ್ತಾರೆ. ಹಾಗೆ ಪ್ರಸ್ತುತ ಮಾನ್ಯತೆ ಕೂಡ ಸಿಗುತ್ತೆ. ಮೊಟ್ಟ ಮೊದಲ ಬಾರಿಗೆ 1920 ಇದನ್ನ ಬೆಲ್ಜಿಯಂನಲ್ಲಿ ನಡೆದಿರತಕ್ಕಂತಹ ಕ್ರೀಡಾಕೂಟದಲ್ಲಿ ಆರಿಸಲಾಗುತ್ತೆ. ಈ ಒಲಿಂಪಿಕ್ಸ್ ಧ್ವಜವನ್ನು ಯಾವ ರೀತಿ ವಿನ್ಯಾಸ ಮಾಡ್ತಾರಪ್ಪ ಅಂತಂದ್ರೆ, ಈ ಒಲಿಂಪಿಕ್ಸ್ ಧ್ವಜ ಬಿಳಿಯ ಬಟ್ಟೆಯ ವಸ್ತ್ರದ ಮೇಲೆ 5 ರಿಂಗುಗಳು ಇರ್ತವೆ. ಈ 5 ರಿಂಗುಗಳು ಯಾವಪ್ಪ ಅಂತಂದ್ರೆ ನೀಲಿ, ಹಳದಿ, ಕೆಂಪು, ಕಪ್ಪು ಮತ್ತೆ ಹಸಿರು. ಈ 5 ಒಂದಕ್ಕೊಂದವು ಸಂಕೇತ, ನೀಲಿ, ಹಳದಿ, ಹಸಿರು, ಕೆಂಪು, ಕಪ್ಪು. ಈ ಒಂದೊಂದು ರಿಂಗು ಒಂದೊಂದು
ಖಂಡಗಳನ್ನ ನಾವು ಹಾಗೆ ಅದನ್ನ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಏನ್ ಬರುತ್ತದು, ಯಾರ ಹಿಂಗಿನ ಸಂಕೇತ ಏನು ಅನ್ನೋದನ್ನ ನೆಕ್ಸ್ಟ್ ಹೇಳ್ತಾ ಹೋಗ್ತೇನೆ. ನೀವು ಇವತ್ತಿಷ್ಟು ತಿಳ್ಕೋಬೇಕು. ಈ ಒಲಿಂಪಿಕ್ಸ್ ಧ್ವಜವನ್ನ 1912 ಕೋಬಾರ್ಟಿನ್ ಎನ್ನುವರು ವಿನ್ಯಾಸ ಮಾಡಿದ್ರು. ಹಾಗೆಯೇ 1914 ಇದನ್ನ ಮೊದಲ ಬಾರಿಗೆ ಪ್ಯಾರಿಸ್ ನಲ್ಲಿ ನಡೆಯತಕ್ಕಂಥ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ವಿನ್ಯಾಸ ಮಾಡಿದ್ರು. ವಿನ್ಯಾಸ ಮಾಡಿದ ನಂತರ ಇದಕ್ಕೆ ಪ್ರಸ್ತುತವಾಗಿ ಮಾನ್ಯತೆ ಸಿಗುತ್ತೆ 14. ನಂತರ 1920 ಬೆಲ್ಜಿಯಂ ಅಲ್ಲಿ ನಡೆಯಿರತಕ್ಕಂತಹ ಒಂದು ಒಲಿಂಪಿಕ್ಸ್ ನಲ್ಲಿ ಇದನ್ನ ಧ್ವಜವನ್ನು ಹಾರಿಸಲಾಗುತ್ತೆ. ಇದು ಬಿಳಿ ಬಟ್ಟೆಯಲ್ಲಿರುತ್ತೆ. ಈ ಬಿಳಿ ಬಟ್ಟೆಯ ಮಧ್ಯೆ 5 ರಿಂಗ್ಗಳು ಒಂದಕ್ಕೊಂದು ಜಾಯಿನ್ ಆಗಿರ್ತವೆ. ಒಂದಕ್ಕೊಂದು ಜಾಯಿನ್ ಆದಾಗ ಇವು ಆ ರಿಂಗ್ಗಳ ಬಣ್ಣ ಏನಪ್ಪಾ ಅಂತ ಅಂದ್ರೆ ನೀಲಿ, ಹಳದಿ, ಕೆಂಪು, ಕಪ್ಪು ಮತ್ತೆ ಬಿಳಿ, ನೀಲಿ, ಹಳದಿ, ಕಪ್ಪು, ಹಸಿರು ಮತ್ತೆ ಕೆಂಪು ಬಣ್ಣದಿಂದ ಇದು ಕೂಡಿರುತ್ತೆ. ಹಾಗಾದ್ರೆ ಮಕ್ಕಳೇ ನಿಮಗೆ ಒಲಿಂಪಿಕ್ಸ್ ಧ್ವಜದ ಬಗ್ಗೆ ನಿಮಗೆ ಗೊತ್ತಾಯ್ತು. ಹಾಗೆ ನೆಕ್ಸ್ಟ್ ನಾವು ನೋಡೋದಾದ್ರೆ ಒಲಿಂಪಿಕ್ಸ್ ಜ್ಯೋತಿ. ಈ ಒಲಿಂಪಿಕ್ಸ್ ಜ್ಯೋತಿ ಅಂತಕ್ಕಂಥದ್ದನ್ನು ಕೂಡ ನೀವು ನೋಡಿದ್ದೀರಾ ಅಲ್ವಾ? ಈಗ ನೀವು ವಲಯ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟ, ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಕ್ರೀಡಾಕೂಟಗಳು ನಡೆದಾಗ ಹಿಂದಿನ ವರ್ಷದ ಕ್ರೀಡಾಪಟು ಆಗಿರ್ಬೋದು ಅಥವಾ ಚೆನ್ನಾಗಿ ಆಯ್ಕೆಯಾಗಿ ಆಡಿರ್ತಕ್ಕಂತಹ ಕ್ರೀಡಾಪಟುಗಳಾಗಿರ್ಬೋದು ಅವರೇನು ಮಾಡ್ತಾರೆ, ಧ್ವಜವನ್ನು ತಗೊಂಡ್ಬಂದು ಅಲ್ಲಿರ್ತಕ್ಕಂತಹ ಒಂದು ಅಗ್ನಿಕುಂಡಕ್ಕೆ ಆ ಧ್ವಜವನ್ನು ನಾವು ಜ್ಯೋತಿಯನ್ನು ಟಚ್ ಮಾಡಿ ಅದಕ್ಕೆ ಜ್ಯೋತಿಯನ್ನು ಹಚ್ತಾರೆ ಅಲ್ವಾ. ಹಚ್ಚಿದ ತಕ್ಷಣ ಏನು ಮಾಡ್ತಾರೆ, ಅವರಿಗೆ ಹಾರವನ್ನು ಹಾಕೋದ್ರ ಮೂಲಕ, ಅವರಿಗೆ ಜೈಕಾರವನ್ನು ಕೂಗೋದ್ರ ಮೂಲಕ ಆ ಕ್ರೀಡಾಕೂಟ ಉದ್ಘಾಟನೆ ಆಗುತ್ತೆ ಅಲ್ವಾ. ವಲಯ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಏನಾಗುತ್ತೆ, ಆ ಜ್ಯೋತಿ ಬರುತ್ತೆ. ನಂತರ ಫಸ್ಟು ಧ್ವಜಾರೋಹಣ ಆಗುತ್ತೆ. ಆ ಧ್ವಜಾರೋಹಣ ಆದ ನಂತರ ಜ್ಯೋತಿ ಬಂದು ಅಲ್ಲಿ ಜ್ಯೋತಿಯನ್ನು ಉದ್ಘಾಟನೆ ಮಾಡುವುದ್ರ ಮೂಲಕ ಕ್ರೀಡಾಕೂಟಗಳು ಆರಂಭವಾಗ್ತವೆ. ಇಲ್ಲಿ ಹೆಂಗೆ ನಡೀತವೆ, ಅಲ್ಲಿ ಕೂಡ ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳಿಗೆ ಒಲಿಂಪಿಕ್ಸ್ನಲ್ಲೂ ಕೂಡ ಅದೇ ರೀತಿ ನಡೀತವೆ. ಸಾಂಸ್ಕೃತಿಕ, ಇತ್ತೀಚೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡ್ತಾರೆ. ಅದೇನೇ ಇರಲಿ ಮಕ್ಕಳೇ, ಒಲಿಂಪಿಕ್, ಈ ಒಲಿಂಪಿಕ್ಸ್ ಜ್ಯೋತಿ ಪ್ರಪಂಚದ ಎಲ್ಲ ದೇಶಗಳ ನಡುವೆ ಏಕತೆಯನ್ನು ಸಾಧಿಸೋದು ಇದರ ಮುಖ್ಯ ಉದ್ದೇಶ. ಏಕತೆ, ನಾವೆಲ್ಲರೂ ಒಂದೇ. ಏಕತೆ ಅಂತಂದ್ರೆ ನಾವೆಲ್ಲರೂ ಒಂದೇ. ಈ ಪ್ರಪಂಚದ ಎಲ್ಲಾ ದೇಶಗಳ ನಡುವೆ ಏಕತೆಯನ್ನ ಸಾಧಿಸೋದು ಈ ಧ್ವಜದ ಜ್ಯೋತಿಯ ಮುಖ್ಯ ಉದ್ದೇಶ. ಇದು 1936 ಜರ್ಮನಿಯ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಇದನ್ನ ಮೊಟ್ಟ ಮೊದಲ ಬಾರಿಗೆ ಈ ಒಲಿಂಪಿಕ್ಸ್ ಜ್ಯೋತಿಯನ್ನ ಬೆಳಗಿಸುವಂತಹ ಪದ್ಧತಿ ಜಾರಿಗೆ ಬರುತ್ತೆ 1936 ಜರ್ಮನ್ ಒಲಿಂಪಿಕ್ಸ್ ನಲ್ಲಿ, ಜರ್ಮನಿಯಲ್ಲಿ ನಡೆಯತಕ್ಕಂತಹ ಒಲಿಂಪಿಕ್ಸ್ ನಲ್ಲಿ ಕ್ರೀಡಾಕೂಟದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಲಿಂಪಿಕ್ಸ್ ಜ್ಯೋತಿಯನ್ನ ಜಾರಿಗೆ ತರಲಾಗುತ್ತೆ. ಈ ಒಲಿಂಪಿಕ್ಸ್ ಜ್ಯೋತಿ ಅನ್ನೋದು ಒಲಿಂಪಿಕ್ ಉಟ್ಕೊಂಡಿರೋದು ಒಲಿಂಪಿಯಾ. ಇಲ್ಲಿ ಆ ಒಲಿಂಪಿಯಾ ಅಂತಕ್ಕಂತಹ ನಗರದಲ್ಲಿ ಸೂರ್ಯನ ಕಿರಣಗಳಿಂದ ಇದು ಅದನ್ನ ಒತ್ತಿಸ್ತಾರೆ, ಗೊತ್ತಾ? ಸೂರ್ಯನ ಕಿರಣಗಳ ಸಹಾಯದಿಂದ ಆ ಪಂಜನ್ನ ಹೊತ್ತುತ್ತೆ. ಆ ಜ್ಯೋತಿಯನ್ನ ಒಲಿಂಪಿಯಾದಿಂದ ಹಿಡಿದ್ಬಿಟ್ಟು ಆ ಸರದಿ ಸಾಲುಗಳ ಮೂಲಕ, ಅಂದ್ರೆ ಓಡ್ತಾ ನಮ್ಮ ದೇಶದ ಮೂಲಕ ಯಾವ ದೇಶದವರು ಭಾಗವಹಿಸ್ತಾರೆ ಆ ದೇಶದಲ್ಲಿ ಎಲ್ಲಾ ಕೂಡ ಅದು ಅಡ್ಡಾಡುತ್ತೆ. ಓಡಾಡೋದ್ರ ಮೂಲಕ ಅಂದ್ರೆ ಸರದಿ ಸಾಲುಗಳ ಮೂಲಕ, ನಾನ್ ತಗೊಂಡೋದೆ, ನೆಕ್ಸ್ಟ್ ನಾನ್ ಬೇರೆ ಕೊಟ್ಟೆ, ಅವ್ರು ತಗೊಂಡೋದ್ರೆ ನೆಕ್ಸ್ಟ್ ಬೇರೆ ಕೊಟ್ರು, ಅವ್ರು ತಗೊಂಡೋದ್ರೆ ನೆಕ್ಸ್ಟ್ ಬೇರೆ ಕೊಟ್ರು, ಆ ತರ ಅಗತ್ಯವಿದ್ದಾಗ ವಿಮಾನಗಳ ಮೂಲಕ, ಹಡಗುಗಳ ಮೂಲಕ ಆ ಜ್ಯೋತಿ ಎಲ್ಲಾ ದೇಶ ಯಾವ್ಯಾವ ಪಾರ್ಟಿಸಿಪೇಟ್ ಮಾಡ್ತವೆ ಆ ಎಲ್ಲಾ ದೇಶಗಳನ್ನ ಸುತ್ತಿ ಕೊನೆಗೆ ಏನಾಗುತ್ತೆ, ಬೃಹದಾಕಾರದ ಅಗ್ನಿಕುಂಡಕ್ಕೆ ಎಲ್ಲಿ ಒಲಿಂಪಿಕ್ ನಡೆಯುತ್ತೆ ಆ ದೇಶದಲ್ಲಿ ಆ ಒಂದು ಸ್ಟೇಡಿಯಂಗೆ ಬಂದ್ಬಿಟ್ಟು ಆ ಅಗ್ನಿಕುಂಡವನ್ನ ಸ್ಪರ್ಶ ಮಾಡೋದ್ರ ಮೂಲಕ, ಅದು ಸೂರ್ಯನ ಕಿರಣಗಳ ಬೆಂಕಿ ಪಟ್ಟದಲ್ಲ ಚಲ, ಸೂರ್ಯನ ಕಿರಣಗಳ ಸಹಾಯದಿಂದ ಹತ್ತಿರ್ತಕ್ಕಂತಹ ಆ ಪಂಜನ್ನ ಸರದಿ ಸಾಲುಗಳ ಮೂಲಕ ದೇಶ ವಿದೇಶಗಳನ್ನ ಸುತ್ತಿ, ಅಂದ್ರೆ ಆಡ್ತಕ್ಕಂತಹ ದೇಶಗಳನ್ನ ಸುತ್ತಿ ಕೊನೆಗೆ ಅದು
ಬಂದು ಆ ಒಲಿಂಪಿಕ್ಸ್ ಯಾವ ಒಂದು ನಗರದಲ್ಲಿ ನಡೆಯುತ್ತೆ, ದೇಶದಲ್ಲಿ ನಡೆಯುತ್ತೆ, ಆ ಒಂದು ನಗರದಲ್ಲಿ ಆ ಅಗ್ನಿಕುಂಡಕ್ಕೆ ಸ್ಪರ್ಶ ಮಾಡೋದ್ರ ಮೂಲಕ ಉದ್ಘಾಟನೆಯನ್ನ ಮಾಡ್ತಾರೆ. ಆ ಒಲಿಂಪಿಕ್ಸ್ ಎಷ್ಟು ದಿವಸ ನಡೆಯುತ್ತೆ? 9 ದಿನಗಳ ಕಾಲ ನಡೆಯುತ್ತೆ. ಆ ಒಲಿಂಪಿಕ್ಸ್ 9 ದಿನಗಳ ಕಾಲ ನಡೆದ್ರೂ ಕೂಡ ಆ ಜ್ಯೋತಿ ಆರದೆ ಹಾಗೆ ನೋಡ್ಕೊಳ್ಳತಕ್ಕಂಥದ್ದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಆ ಪಂದ್ಯಾವಳಿ ಎಷ್ಟು ದಿವಸ ನಡೆಯುತ್ತೆ ಅಷ್ಟು ದಿವಸನೂ ಸಹ ಆ ಜ್ಯೋತಿ ಉರಿತಾ ಇರುತ್ತೆ, ಅದನ್ನ ನೋಡ್ಕೋಬೇಕಾಗುತ್ತೆ. ಹೀಗೆ ಗ್ರೀಕ್ ನ ಕವಿಯಾಗಿರ್ತಕ್ಕಂತಹ ಕ್ವಾಸಿನ್ಸ್ ಪೆರಿಯಾರ್ ಅಂತಕ್ಕಂಥವರು ಕೆಲವೊಂದು ಗೀತೆಗಳನ್ನ ಹಾಡೋದ್ರ ಮೂಲಕ ಅವರು ಪಂದ್ಯವನ್ನ ಉದ್ಘಾಟನೆ ಮಾಡಬೇಕು ಅಂತ ಹೇಳಿದ್ರು. ಈ ಗೀತೆಯನ್ನ ವೀಕ್ಷಿಸಲು ಬಂದವರಿಗೆಲ್ಲರಿಗೂ ಸಹ ಬಹಳ ಮೆಚ್ಚುಗೆಯ ವ್ಯಕ್ತಪಡಿಸಿದ ಪರಿಣಾಮವಾಗಿ ಒಲಿಂಪಿಕ್ಸ್ ಕ್ರೀಡಾಕೂಟಗಳು ಅಧಿಕೃತವಾಗಿರ್ತಕ್ಕಂತಹ ಗೀತೆ, ಆ ಗೀತೆಯನ್ನು ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೇನೆ. ಆಯ್ತಾ? ಆ ಗೀತೆಯನ್ನು ಹಾಡೋದ್ರ ಮೂಲಕ ಈ ಒಲಿಂಪಿಕ್ಸ್ ಕ್ರೀಡಾಕೂಟ ಉದ್ಘಾಟನೆ ಆಗುತ್ತೆ. ಇಷ್ಟು ನಾವು ನಿಮಗೆ ತಿಳಿಸಿದ ಹಾಗೆ ನಿಮಗೆ ಗೊತ್ತಾಯ್ತು. ಈಗ ಒಲಿಂಪಿಕ್ಸ್ ಆಧುನಿಕ ಒಲಿಂಪಿಕ್ ಪ್ರಾರಂಭ ಮತ್ತು ಉದ್ದೇಶ ಏನ ಅಂತ ಗೊತ್ತಾಯ್ತು. ಹಾಗೆ ಒಲಿಂಪಿಕ್ ಧ್ವಜ ಹೇಗೆ ಹೇಗಿರುತ್ತೆ ಅಂತ ಗೊತ್ತಾಯ್ತು. ಹಾಗೆ ಒಲಿಂಪಿಕ್ಸ್ ಜ್ಯೋತಿ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಯ್ತು. ಹಾಗೆಯೇ ಏಷ್ಯನ್ ಕ್ರೀಡೆಗಳು ಅಂತಕ್ಕಂಥದ್ದು, ಏಷ್ಯನ್ ಕ್ರೀಡೆಗಳು ಅಂತಂದ್ರೆ ಈ ಏಷ್ಯಾ ಖಂಡ ಅಂತ ನಾವೇನು ಕರಿತೀವಲ್ಲ, ಈ ಏಷ್ಯಾ ಖಂಡದಲ್ಲಿ ಎಷ್ಟು ದೇಶಗಳು ಬರ್ತವೆ ಆ ದೇಶಗಳೇ ಮಾತ್ರ ಆಟವಾಡ್ತಕ್ಕಂತಹ ಒಂದು ಕ್ರೀಡೆಗಳು. ಇಷ್ಟು ಏಷ್ಯಾ ಖಂಡದಲ್ಲಿ ಬರ್ತಕ್ಕಂತಹ ದೇಶಗಳು ಆ ಸ್ಪರ್ಧಿಗಳು ಮಾತ್ರ ಆಟವಾಡ್ತಕ್ಕಂತಹ ಒಂದು ಕ್ರೀಡಾಕೂಟ ಇದು ಏಷ್ಯಾ ಕ್ರೀಡಾಕೂಟ. ಈ ಏಷ್ಯಾ ಕ್ರೀಡಾಕೂಟ ಎರಡನೆಯ ಮಹಾ ಯಾವಾಗ ನಡೀತಪ್ಪ ಅಂತ ಅಂದ್ರೆ ಎರಡನೆಯ ಮಹಾಯುದ್ಧದ ನಂತರ ಏಷ್ಯಾ ಖಂಡ ಬಹುತೇಕ ರಾಷ್ಟ್ರಗಳು ಸ್ವತಂತ್ರ ಆಗ್ತವೆ. ಹೀಗೆ ಹೊಸದಾಗಿ ಸ್ವತಂತ್ರವಾಗಿರ್ತಕ್ಕಂತಹ ಎಲ್ಲಾ ದೇಶಗಳ ಒಂದು ಸಹಕಾರ ಮತ್ತು ಐಕ್ಯತೆಯನ್ನ ಸಾಧಿಸಬೇಕು ಅಂತಂದು ಏಷ್ಯಾ ಖಂಡದ ರಾಷ್ಟ್ರಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಶಕ್ತಿ ಮತ್ತು ಸಾಮರ್ಥ್ಯವನ್ನ ಪ್ರದರ್ಶಿಸಲು ಅವು ಹೊಸ ವಿಧಾನಗಳನ್ನ ಸ್ಪರ್ಧೆಗಳನ್ನ ಅವರು ಏರ್ಪಡಿಸ್ತಾರೆ. ಗೊತ್ತಾಯ್ತಾ? ಇದಕ್ಕೆ ಪೂರ್ವಕ ಆಗುವಂತೆ 1948 ಆಗಸ್ಟ್ 14 ಇದನ್ನ ಅಧಿಕೃತವಾಗಿ ಲಂಡನ್ ಒಲಿಂಪಿಕ್ಸ್ ನಲ್ಲಿ ಇಂಡಿಯನ್ ಒಲಿಂಪಿಕ್ ಕಮಿಟಿಯ ಪ್ರತಿನಿಧಿಯಾಗಿರ್ತಕ್ಕಂತ ಶ್ರೀ ಗುರುದತ್ ಸೋಂದಿಯಾ ಅಂತಕ್ಕಂಥವ್ರು, ಗುರುದತ್ ಸೋಂದಿಯಾ ಈ ಕಮಿಟಿಯ ಅವರು ಅಧ್ಯಕ್ಷರಾಗಿದ್ರು. ಈ ಗುರುದತ್ ಸೋಂದಿಯಾ ಅಂತಕ್ಕಂಥವ್ರು ಇದನ್ನ ಅಲ್ಲಿ ಭಾಗವಹಿಸ್ತಾರೆ. ಅಲ್ಲಿ ಏಷ್ಯಾ ಖಂಡದಿಂದ ಭಾಗವಹಿಸಿರ್ತಕ್ಕಂತಹ ಎಲ್ಲಾ ರಾಷ್ಟ್ರದ ಕ್ರೀಡಾಪಟುಗಳ ಪ್ರತಿನಿಧಿಗಳನ್ನ ಒಳಗೊಂಡು ಅವರು ಏನ್ ಮಾಡ್ತಾರೆ, ಒಂದು ಚರ್ಚೆ ಮಾಡ್ತಾರೆ. ಆ ಚರ್ಚೆ ಎಲ್ಲಾ ಏಷ್ಯಾ ರಾಷ್ಟ್ರಗಳ ನಡುವೆ ಪರಸ್ಪರ ಸಹಕಾರ ಮತ್ತು ಸೌಹಾರ್ದತೆ ಏಕತೆ ಭಾವನೆಯನ್ನ ಬೆಳೆಸುವ ದೃಷ್ಟಿಯಿಂದ ಏಷ್ಯನ್ ಗೇಮ್ಸ್ ನಡೆಸುವ ಮತ್ತು ಅದಕ್ಕೆ ಸಲಹೆ ಸೂಚನೆಗಳನ್ನು ಅವರು ನೀಡ್ತಾರೆ. ಈ ಸಲಹೆ ಏಷ್ಯನ್ ಅಥ್ಲೆಟಿಕ್ಸ್ ಫೆಡರೇಷನ್ ಅಂತಕ್ಕಂತಹ ಒಂದು ಸಂಸ್ಥೆಯಾಗಿ ಇವರು ಮಾರ್ಪಡಿಸ್ತಾರೆ. ನಂತರ 1949 ಏನ್ ಮಾಡ್ತಾರೆ, ಏಷ್ಯನ್ ಅಥ್ಲೆಟಿಕ್ಸ್ ಫೆಡರೇಷನ್ ಅಂತಕ್ಕಂತಹ ಹೆಸರಿನಿಂದ ಅದನ್ನ ಬದಲಾವಣೆ ಮಾಡ್ತಾರೆ. ಈ ಸಂಸ್ಥೆ ಒಂದು ಸ್ವತಂತ್ರ ಸಂಸ್ಥೆಯಾಗಿ ಇದು ಮಾರ್ಪಡುತ್ತೆ. ಹಾಗೆಯೇ ಇದನ್ನ ಏಷ್ಯನ್ ಗೇಮ್ಸ್ ಅಂತಕ್ಕಂತಹ ಎಲ್ಲಾ ಜವಾಬ್ದಾರಿಗಳನ್ನ ಇದು ನಿರ್ವಹಿಸುತ್ತೆ. ಈ ಸಮಿತಿ ಸಭೆ ಸೇರಿ ಮೊಟ್ಟ ಮೊದಲು ಒಂದು ತೀರ್ಮಾನವನ್ನ ಮಾಡ್ತಾರೆ. ಅದೇನಪ್ಪಾ ಅಂತಂದ್ರೆ ಈ ಕ್ರೀಡಾಕೂಟವನ್ನ 1951 ಮೊದಲ ಬಾರಿಗೆ ಭಾರತ ದೇಶದ ದೆಹಲಿಯಲ್ಲಿ ಈ ಕ್ರೀಡಾಕೂಟವನ್ನ ಆಯೋಜನೆ ಮಾಡ್ತಾರೆ. ನೆನ್ಪಿಟ್ಕೊಳ್ರಿ, 1951 ಭಾರತದ ರಾಜಧಾನಿ ಆಗಿರ್ತಕ್ಕಂತಹ ದೆಹಲಿಯಲ್ಲಿ ಪ್ರತಿ 4 ವರ್ಷಕ್ಕೊಮ್ಮೆ, ಇದು ಅಷ್ಟೇ ಒಲಿಂಪಿಕ್ಸ್ 4 ವರ್ಷಕ್ಕೊಮ್ಮೆ ನಡೆಯುತ್ತೆ,
ಏಷ್ಯನ್ ಕ್ರೀಡೆಗಳು 4 ವರ್ಷಕ್ಕೊಮ್ಮೆ ನಡೆಯುತ್ತವೆ, ವರ್ಲ್ಡ್ ಕಪ್ಗಳು 4 ವರ್ಷಕ್ಕೊಮ್ಮೆ ನಡೀತವೆ. ಇಂತಹ ಕ್ರೀಡೆಗಳು ಯಶಸ್ವಿಯಾಗಿ ಪ್ರಾರಂಭವಾಗಿ ಪ್ರತಿ 4 ವರ್ಷಕ್ಕೊಮ್ಮೆ ಇದರ ಸದಸ್ಯತ್ವ ಹೊಂದಿರತಕ್ಕಂತಹ ಬೇರೆ ಬೇರೆ ದೇಶಗಳಲ್ಲಿ ಈ ಕ್ರೀಡಾಕೂಟಗಳು ನಡೀತಾ ಹೋಗ್ತವೆ. ಈ ಏಷ್ಯಾ ಖಂಡದಲ್ಲಿ ಎಷ್ಟು ರಾಷ್ಟ್ರಗಳು ದೇಶಗಳು ಬರ್ತವೆ, ಆ ದೇಶಗಳು ಮಾತ್ರ ಭಾಗವಹಿಸಿ ಆಡತಕ್ಕಂತಹ ಒಂದು ಕ್ರೀಡಾಕೂಟ ಈ ಏಷ್ಯನ್ ಕ್ರೀಡಾಕೂಟ. ಇದು ಪ್ರತಿ 4 ವರ್ಷಕ್ಕೆ ಒಮ್ಮೆ ನಡೆಯುತ್ತೆ. ಇದರ ಮೊದಲ ಅಧ್ಯಕ್ಷ ಯಾರಾಗಿರ್ತಾನೆ, ಗುರುದತ್ ಸೋಂಧಿಯಾ ಅಂತಕ್ಕಂಥವ್ರು. ಇವರು ಭಾರತದವರು. ಹಾಗೆ ಭಾರತದಲ್ಲಿ ಆರಂಭ ಮಾಡ್ತಾರೆ 1951ರಲ್ಲಿ ಭಾರತ ದೇಶದ ನಮ್ಮ ರಾಜಧಾನಿಯಾಗಿರ್ತಕ್ಕಂತಹ ದೆಹಲಿಯಲ್ಲಿ ಇದನ್ನ ಆರಂಭ ಮಾಡಿ ಆಯೋಜನೆ ಮಾಡ್ತಾರೆ. ಇದು ಕಂಟಿನ್ಯೂಸ್ 4 ವರ್ಷಕ್ಕೊಂದ್ಸರಿ ನಡೀತಾ ಹೋಗುತ್ತೆ. ಎಷ್ಟು ದೇಶಗಳು ಬರ್ತಾರೆ ಆ ಎಲ್ಲಾ ದೇಶಗಳು ಕೂಡ ಇದನ್ನ ಭಾಗವಹಿಸಿ ಅವರ ಪ್ರಶಸ್ತಿಯನ್ನ, ಅವರ ದೇಹದಾಢ್ಯತೆಯನ್ನ, ನೈಪುಣ್ಯತೆಯನ್ನ ತೋರಿಸಬಹುದಾಗಿರುತ್ತೆ. ಹೀಗೆ ಒಲಿಂಪಿಕ್ಸ್ ನಡೀತಿರ್ತಕ್ಕಂತಹ ಸಂದರ್ಭದಲ್ಲಿ ಅದು 4 ವರ್ಷಕ್ಕೊಮ್ಮೆ ಕೊನೆಯ ದಿನದಲ್ಲಿ ನೆಕ್ಸ್ಟ್ ಮುಂದಿನ ಯಾವ ದೇಶದಲ್ಲಿ ಒಲಿಂಪಿಕ್ಸ್ ನಡೀಬೇಕು ಅನ್ನೋದನ್ನ ಆ ಕೊನೆಯ ದಿನ ಅನೌನ್ಸ್ ಮಾಡ್ತಾರೆ. ಅನೌನ್ಸ್ ಮಾಡಿದ ನಂತರ ಇಲ್ಲಿರ್ತಕ್ಕಂತಹ ಧ್ವಜ ಮತ್ತೆ ಆ ಒಂದು ಜ್ಯೋತಿ ಅವನ್ನೆಲ್ಲವನ್ನು ಕೂಡ ಒಂದು ವರ್ಷ ಐತೆ ಅಂತಕ್ಕಂತನೇ ಇದ್ದಂತಹ ಸಂದರ್ಭದಲ್ಲಿ ಅವರೆಲ್ಲ ಆಯೋಜನೆಯನ್ನ ಮಾಡ್ಕೊಳ್ತಾ ಹೋಗ್ತಾರೆ. ಇಷ್ಟು ಈ ಪಾಠದಲ್ಲಿ ಬರ್ತಕ್ಕಂತಹ ಅಂಶಗಳು ಮುಟ್ಟವೆ. ಹಾಗಾದ್ರೆ ನಿಮಗೆ ನಾನು ಏನೇನು ತಿಳಿಸ್ಕೊಟ್ಟೆ, ಹಂಗಾದ್ರೆ ಈ ಆಧುನಿಕ ಒಲಿಂಪಿಕ್ಸ್ ಮತ್ತು ಏಷ್ಯನ್ ಕ್ರೀಡಾಕೂಟಗಳಲ್ಲಿ ನೀವು ಇವತ್ತು ಏನೇನು ಅಧ್ಯಯನ ಮಾಡಿದ್ರಪ್ಪ ಅಂತಂದ್ರೆ, ಆಧುನಿಕ ಒಲಿಂಪಿಕ್ಸ್ ಹೇಗೆ ಪ್ರಾರಂಭವಾಯಿತು ಮತ್ತು ಇದರ ಉದ್ದೇಶ ಏನು ಅಂತಕ್ಕಂಥದ್ದು, ಹಾಗೆಯೇ ಇದರಲ್ಲಿ ಕೆಳಗಡೆ ಬರ್ತಕ್ಕಂಥ ಒಳಗಡೆ ಬರ್ತಕ್ಕಂಥ ಅಂಶಗಳು, ಒಲಿಂಪಿಕ್ಸ್ ಧ್ವಜ ಯಾವ ರೀತಿ ಇರುತ್ತೆ, ಅದರ ವಿನ್ಯಾಸ ಯಾವಾಗಾಯ್ತು, ಅದರ ಉದ್ದೇಶ ಏನು ಅಂತಕ್ಕಂಥದ್ದನ್ನ ನೀವು ತಿಳ್ಕೊಳ್ರಿ. ಹಾಗೆಯೇ ಒಲಿಂಪಿಕ್ಸ್ ಜ್ಯೋತಿಯನ್ನ ಯಾರು ತಂದ್ರು, ಯಾವಾಗ ತಂದ್ರು, ಈ ಜ್ಯೋತಿಯನ್ನ ಹಚ್ಚೋದ್ರ ಮೂಲಕ ಒಲಿಂಪಿಕ್ಸ್ ಪ್ರಾರಂಭ ಆಗುತ್ತೆ ಅನ್ನೋದನ್ನ ನೀವು ತಿಳ್ಕೊಂಡ್ರಿ. ಹಾಗೆ ಏಷ್ಯನ್ ಕ್ರೀಡೆಗಳು ನಮ್ಮ ಏಷ್ಯಾ ಖಂಡದಲ್ಲಿ ಎಷ್ಟು ರಾಷ್ಟ್ರಗಳು ಬರ್ತವೆ, ಆ ರಾಷ್ಟ್ರದವರು ಮಾತ್ರ ಆಯೋಜನೆ ಮಾಡಿ ಆಡ್ತಕ್ಕಂತಹ ಕ್ರೀಡಾಕೂಟ ಅಂತಕ್ಕಂಥದ್ದನ್ನ ನಾವು ಏಷ್ಯಾ ಕ್ರೀಡಾಕೂಟಗಳು ಅಂತ ತಿಳ್ಕೊಂಡ್ರಿ. ಇಷ್ಟು ಈ ಅಂಶಗಳು ನಿಮಗೆಲ್ಲ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡು, ಮಕ್ಕಳೇ ಇದರ ಬಗ್ಗೆ ಏನೇ ಡೌಟ್ ಇದ್ರೂ ಕೂಡ ನೀವು ನನ್ನ ಹತ್ರ ಫೋನ್ ಮಾಡೋದ್ರ ಮೂಲಕ ಅಥವಾ ಮಾಸ್ಕನ್ನು ಹಾಕ್ಕೊಂಡು ಬಂದು ಕೇಳೋದ್ರ ಮೂಲಕ ನಿಮ್ಮ ಡೌಟ್ಗಳನ್ನು ಬಗೆಹರಿಸ್ಕೊಳ್ರಿ ಅಂತ ನಾನು ಕೇಳ್ಕೊಳ್ತೇನೆ. ಹಾಗೆಯೇ ಈ COVID-19 ಪ್ರಯುಕ್ತ ನೀವು ಮನೆಯಲ್ಲೇ ಇದ್ದರೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ವಿಡಿಯೋ ಮುಖಾಂತರ ಪಾಠಗಳನ್ನು ನೋಡ್ತಾ ಇದ್ದೀರಾ, ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಎಲ್ಲಿ ಹೊರಗಡೆ ಹೋಗೋದಾದರೆ ಮಾಸ್ಕ್ ಹಾಕ್ಕೊಂಡೋಗಿ, ಸ್ಯಾನಿಟೈಸರ್ ಮಾಡ್ಕೊಳ್ಳಿ, ನಿಮಗೆ ಅಗತ್ಯ ಇದ್ರೆ ಸ್ನಾನ ಮಾಡ್ಕೊಳ್ರಿ. ಆಮೇಲೆ ನಿಮ್ಮ ಪೇರೆಂಟ್ಸ್ಗಳಿಗೆಲ್ಲರಿಗೂ, ನಿಮ್ಮ ತಂದೆ ತಾಯಿ ಮತ್ತು 18 ವರ್ಷ ಆಗಿರ್ತಕ್ಕಂಥರೆಲ್ಲರೂ ಕೂಡ ಈ COVID-19 ಇಂಜೆಕ್ಷನನ್ನು ಮಾಡಿಸ್ಕೊಳ್ರಿ. ನೀವು ಸುರಕ್ಷಿತವಾಗಿರ್ರಿ, ಇತರರನ್ನ ಸುರಕ್ಷಿತವಾಗಿ ಇಡ್ರಿ ಅಂತ ಹೇಳ್ತಾ ನಾನು ಈ ಪಾಠ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡು ಇವತ್ತು ಈ ಪಾಠವನ್ನು ಮುಗಿಸ್ತಾ ಇದ್ದೀನಿ. ಮಕ್ಕಳೇ ಎಲ್ಲರಿಗೂ ನಮಸ್ಕಾರ.